ಹಲೋ ಫ್ರೆಂಡ್ಸ್, ಇವತ್ತು ಆಲೂಗಡ್ಡೆ ಬೋಂಡ ಮಾಡೋದು ನೋಡೋಣ ಬನ್ನಿ. ಇದು ಸಾಯಂಕಾಲ ಕಾಫಿ ಊಟಕ್ಕೆ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಣಲಿ ಬಿಸಿಯಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಪಟ ಪಟ ಅಂತಾಗಿ ಉದ್ದಿನಬೇಳೆ ಕೆಂಪಾದ ಮೇಲೆ ಹಚ್ಕೊಂಡಿರುವ ಶುಂಠಿ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಹಿಂಗು ಹಾಕೋಬೇಕು, ಉಪ್ಪು ಹಾಕೋಬೇಕು. ಒಂದೆರಡು ನಿಮಿಷ ಬಾಡಿಸ್ಕೊಂಡು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಹಾಕಿಬಿಡಬೇಕು. ಅದಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಮಗಚಿಬಿಡಬೇಕು. ಮಗಚಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿರೋದು, ಪುಡಿಯಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ರಸ, ಒಂದು ಲಿಂಬೆಹಣ್ಣದ ರಸ. ಇದು ಏಳು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಲಿಂಬೆಹಣ್ಣು ರಸ ಸರಿಯಾಗತ್ತೆ. ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಆರಿದ ಮೇಲೆ ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ಒಲೆ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಹಾಕ್ಬಿಡೋಣ, ನಾನು ಲಿಂಬೆಹಣ್ಣು ರಸ. ಈಗ ಈ ಬೋಂಡ ಮಾಡೋಕ್ಕೆ ಹಿಟ್ಟುಗಳು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಹಿಂಗು, ಒಂದು ಕಾಲು ಟೀಸ್ಪೂನ್ ಓಂ ಕಾಳು, ಖಾರದ ಪುಡಿ ಸ್ವಲ್ಪ, ಉಪ್ಪು ಖಾರ ಅವ್ರವ್ರಿಗೆ ಬೇಕಾದಂಗೆ. ಇದು ಒಂದೂವರೆ ಕಪ್ಪು ಹಿಟ್ಟು ಒಟ್ಟಿಗೆ. ಅದಕ್ಕೆ ಎಲ್ಲ ಸಾಮಾನುಗಳು ಹಾಕಿ ಒಂದು ಟೀಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ದೋಸೆ ಹಿಟ್ಟನ್ನು ಹದಕ್ಕೆ ಚೆನ್ನಾಗಿ ಕಲಸ್ಕೋಬೇಕು. ಗಂಟು ಇಲ್ಲದಿದ್ದಂಗೆ ಚೆನ್ನಾಗಿ ಕಲಸ್ಕೋಬೇಕು. ಈ ಹಿಟ್ಟು ಒಂದು ಚಿಟ್ಟಿಗೆ ಬಾಯಿಗೆ ಹಾಕ್ಕೊಂಡ್ರೆ ಉಪ್ಪು ಖಾರ ಅಂದಾಜು ಸಿಗುತ್ತೆ ನಮಗೆ. ಬೇಕಾದರೆ ಸ್ವಲ್ಪ ಸೇರಿಸ್ಕೋಬೋದು ಉಪ್ಪು ಖಾರ ಬೇಕಾದರೆ. ಈಗ ನೀರು ಹದವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಂದ ಮಾಡಿ ಕಲಸ್ಕೊಳ್ಳಿ ಗಂಟು ಇಲ್ದಿದ್ದಂಗೆ. ಎಣ್ಣೆ ಬಿಸಿಯಾದ ನಂತರ ಈ ಹಿಟ್ಟಲ್ಲಿ ಆ ಬೋಂಡಗಳನ್ನ ಮುಳುಗಿಸಿ ಅದು ಫುಲ್ ಎಲ್ಲ ಕಡೆ ಕವರ್ ಆಗುವಂಗೆ ಮಾಡಿ ಮೆತ್ತಿಗೆ ಉರುಳಿಸಿ ಬಿಟ್ಬಿಡಿ ಎಣ್ಣೆಗೆ. ಎರಡು ಕಡೆನೂ ತಿರುಗಿಸಿ ತಿರುಗಿಸಿ ಒಂದೆರಡು ಮೂರು ಸಲ ಚೆನ್ನಾಗಿ ಎರಡು ಕಡೆನೂ ತಿರುಗಿಸ್ಕೊಂಡು ಚೆನ್ನಾಗಿ ಕೆಂಪಾಗುವಷ್ಟು ಹುರ್ಕೊಳ್ಳಿ ಅದನ್ನು. ನೋಡಿದ್ರೆ ತಿನ್ನೋಣ ಅನ್ಸತ್ತಲ್ವಾ? ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಮಾಡಿ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು.